ನಮಸ್ಕಾರ ವೀಕ್ಷಕರೇ, ನೀವು ಈ ಫೋಟೋ ಅಂತೂ ನೋಡಿರ್ತೀರ. ಹೌದು, ಇದು ಲಿಯೋನಾರ್ಡೊ ಡಾವಿನ್ಚಿ ಅವರಿಂದ ಚಿತ್ರಿಸಲ್ಪಟ್ಟಿತ್ತು. ಈ ಫೋಟೋವಿನೊಂದಿಗೆ ಹಲವಾರು ರಹಸ್ಯಗಳಿವೆ. ಅದರಲ್ಲಿಯೇ ಒಂದು ಈ ಫೋಟೋವಿನಲ್ಲಿರುವ ಈ ಸ್ಮೈಲ್. ಕೇವಲ ಈ ನಗುವನ್ನೇ ಚಿತ್ರಿಸಲು ಡಾವಿನ್ಚಿ ಅವರು ಸುಮಾರು 14 ವರ್ಷಗಳು ತೆಗೆದುಕೊಂಡಿದ್ದರಂತೆ. ಡಾವಿನ್ಚಿ ಅವರು ಇದೇ ತರಹದ ಹಲವಾರು ಚಿತ್ರಗಳನ್ನು ಬಿಡಿಸಿದ್ದರು. ಅವು ಇಂದಿಗೂ ಕೂಡ ವಿವಾದಕ್ಕೆ ಒಳಗಾಗಿವೆ. ಅದರಲ್ಲಿಯೇ ಒಂದು ಡಾವಿನ್ಚಿ ಅವರ ಈ ಇಮೋಲ ಚಿತ್ರ. ಈ ಚಿತ್ರವು ಇಟಲಿಯ ಇಮೋಲ ನಗರದ್ದಾಗಿದೆ. ಈಗ ನೀವು ನೋಡುತ್ತಿರುವ ಈ ಚಿತ್ರವನ್ನು 2019 ಸೆಟಲೈಟ್ ದಿಂದ ತೆಗೆಯಲಾಗಿತ್ತು. ಆದರೆ ಈ ಚಿತ್ರವನ್ನು ಡಾವಿನ್ಚಿ ಅವರು 1502 ಚಿತ್ರೀಕರಿಸಿದ್ದರು. ಈ ಎರಡೂ ಫೋಟೋಗಳನ್ನು ನೋಡಿದರೆ ಎರಡೂ ಒಂದೇ ರೀತಿಯಲ್ಲಿ ಕಾಣುತ್ತಿವೆ. ಆದರೆ ಆ ಸಮಯದಲ್ಲಂತೂ ಯಾವುದೇ ರೀತಿಯ ಸೆಟಲೈಟ್ ಇರಲಿಲ್ಲ. ಸೆಟಲೈಟ್ ಇರಲಿ, ಯಾವುದೇ ರೀತಿಯ ಹಾರುವ ಯಂತ್ರ ಕೂಡ ಇರಲಿಲ್ಲ. ಆದರೆ ಈ ಫೋಟೋ ಬಿಡಿಸಿದ್ದಾದರೂ ಹೇಗೆ? ಕೇವಲ ಈ ಒಂದೇ ಫೋಟೋ ಮಾತ್ರವಲ್ಲ, ಡಾವಿನ್ಚಿ ಅವರ ಇದೇ ರೀತಿಯ ಹಲವು ಪೇಂಟಿಂಗ್ ಗಳು ಇಂದಿಗೂ ಕೂಡ ರಹಸ್ಯವಾಗಿವೆ. ಅವುಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. 1499 ಸೆಸಾರೆ ಬೋರ್ಜೆ ಎಂಬ ರಾಜ ಈ ಇಟಲಿಯ ಇಮೋಲ ಎಂಬ ನಗರವನ್ನು ಆಕ್ರಮಣ ಮಾಡಿಕೊಂಡಿದ್ದ. ಆದ್ದರಿಂದ ಈತನು ಮತ್ತೆ ತನ್ನಂತೆ ಈ ನಗರವನ್ನು ಯಾರೂ ಆಕ್ರಮಣ ಮಾಡಿಕೊಳ್ಳಬಾರದೆಂದು ಈ ನಗರದ ಬಗ್ಗೆ ತಿಳಿದುಕೊಳ್ಳಲು ಡಾವಿನ್ಚಿ ಅವರಿಗೆ ಈ ನಗರದ ನಕ್ಷೆಯನ್ನು ಬಿಡಿಸಲು ಹೇಳಿದ್ದ. ಡಾವಿನ್ಚಿ ಅವರು ಸುಮಾರು 3 ವರ್ಷಗಳವರೆಗೆ ಈ ನಗರವನ್ನು ಸುತ್ತುತ್ತಾ ತನ್ನ ಪರಿಕಲ್ಪನೆಯಿಂದ ಈ ಚಿತ್ರವನ್ನು ಬಿಡಿಸಿದ್ದರು ಎಂದು ಹೇಳಲಾಗುತ್ತದೆ. ಆದರೂ ಕೂಡ ಇದು ಇಂದಿಗೂ ಚರ್ಚೆಯ ವಿಷಯವಾಗಿದೆ. ಒಂದು ಸರಿ ಡಾವಿನ್ಚಿ ಅವರಿಂದಲೇ ಚಿತ್ರಿಸಲ್ಪಟ್ಟ ಈ ಡ್ರಾಯಿಂಗ್ ಅನ್ನು ನೋಡಿ. ಇದನ್ನು ಇಂದು ಇಟಲಿಯ ರಾಯಲ್ ಲೈಬ್ರರಿ ಆಫ್ ಟ್ಯೂರಿನ್ ಎಂಬಲ್ಲಿ ಇಡಲಾಗಿದೆ. ಇದು ಕೇವಲ ಒಂದು ಡ್ರಾಯಿಂಗ್ ಮಾತ್ರವಲ್ಲ, ಇದು ಒಂದು ಸಂಪೂರ್ಣ ಪುಸ್ತಕವೇ ಆಗಿದೆ. ಈ ಪುಸ್ತಕದಲ್ಲಿ ಗಾಳಿಯಲ್ಲಿ ಹಾರಬಲ್ಲ ವಿವಿಧ ರೀತಿಯ ವಸ್ತುಗಳನ್ನು ಇಮ್ಯಾಜಿನ್ ಮಾಡಿಕೊಂಡು ಚಿತ್ರೀಕರಿಸಲಾಗಿತ್ತು. ಡಾವಿನ್ಚಿ ಅವರು ಒಂದು ವಸ್ತು ಹಾರುವುದಕ್ಕೆ ಯಾವ ಸಾಮರ್ಥ್ಯ ಬೇಕೆಂಬುದನ್ನು ಕಂಡುಕೊಳ್ಳಲು ಹಲವು ವರ್ಷದವರೆಗೂ ಪಕ್ಷಿಗಳ ಮೇಲೆ ಸಂಶೋಧನೆ ನಡೆಸಿದ್ದರು. ಕೊನೆಗೆ ಅವರು ತಿಳಿದುಕೊಂಡಿದ್ದು, ಯಾವುದೇ ವಸ್ತುವು ಗಾಳಿಯಲ್ಲಿ ಹಾರಬೇಕಾದರೆ ಅದರಲ್ಲಿ ಹಾರಬಲ್ಲ ಸಾಮರ್ಥ್ಯ ಮತ್ತು ಕಂಟ್ರೋಲ್ ಆಫ್ ಡೈರೆಕ್ಷನ್ ಹೊಂದಿರಬೇಕು. ಈ ಪುಸ್ತಕದಲ್ಲಿಯೂ ಕೂಡ ಇದೇ ರೀತಿಯ ಮನುಷ್ಯರೊಂದಿಗೆ ಹಾರಬಲ್ಲ ಹಲವು ವಸ್ತುಗಳ ಡಿಸೈನ್ ಅನ್ನು ರೆಡಿ ಮಾಡಿದ್ದರು. ಆದರೆ ಇವು ರಿಯಾಲಿಟಿಗೆ ಬದಲಾಗಲಿಲ್ಲ. ಆದರೆ ಈ ಡ್ರಾಯಿಂಗ್ ಅನ್ನು ನೋಡಿ. ಇದನ್ನು ಡಾವಿನ್ಚಿ ಅವರು ಹೆಲಿಕಲ್ ಏರ್ ಸ್ಟ್ರಿಪ್ ಎಂದು ಕರೆಯುತ್ತಿದ್ದರು. ಇದು ಇಂದಿನ ಹೆಲಿಕಾಪ್ಟರ್ ದಂತೆಯೇ ಕಾಣುತ್ತದೆ. ಮೊದಲ ಬಾರಿಗೆ ಹೆಲಿಕಾಪ್ಟರ್ ಅಂತೂ 20th ಶತಮಾನದಲ್ಲಿಯೇ ಬೆಳಕಿಗೆ ಬಂದಿತ್ತು. ಆದರೆ ಇದೇ ರೀತಿಯ ವಾಹನವನ್ನು ಡಾವಿನ್ಚಿ ಅವರು 15th ಶತಮಾನದಲ್ಲಿಯೇ ಮಾಡಲು ಮುಂದಾಗಿದ್ದರು. ಈ ಡ್ರಾಯಿಂಗ್ ಮೊದಲು ಇಟಲಿಯಲ್ಲಿತ್ತು. ಆದರೆ ನಂತರ 1795 ನೆಪೋಲಿಯನ್ ಅನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋದ. ಆದ್ದರಿಂದ ಇದು ಇಂದು ಫ್ರಾನ್ಸ್ ನಲ್ಲಿದೆ. ಡಾವಿನ್ಚಿ ಅವರು ಈ ಹೆಲಿಕಲ್ ಏರ್ ಸ್ಟ್ರಿಪ್ ಅನ್ನು ಹೇಗೆ ತಯಾರಿಸಬೇಕು ಎಂದು ಸಹ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದರು. ಇದರಿಂದ 2013 ಕೆನಡಾದ ಕೆಲವು ಇನ್ವೆಂಟರ್ಸ್ ಗಳು ಇದನ್ನು ರಿಯಾಲಿಟಿಗೂ ಸಹ ತಂದರು. ಹೆಲಿಕಾಪ್ಟರ್ ನ ನಂತರ ಇವಾಗ ಡಾವಿನ್ಚಿ ಅವರ ಪ್ಯಾರಿಶೂಟ್ ಅನ್ನು ನೋಡಿ. ಪ್ಯಾರಿಶೂಟ್ ನ ಆವಿಷ್ಕಾರದ ಕ್ರೆಡಿಟ್ ಅನ್ನು ಫ್ರಾನ್ಸ್ ನ ಲೂಯಿಸ್ ಎಬಿಸ್ಟಿನ್ ಅವರಿಗೆ ಕೊಡಲಾಗುತ್ತದೆ. ಆದರೆ ಇದಕ್ಕಿಂತ ಸುಮಾರು 300 ವರ್ಷಗಳ ಹಿಂದೆಯೇ ಡಾವಿನ್ಚಿ ಅವರು ಈ ಕಾನ್ಸೆಪ್ಟ್ ನ ಮೇಲೆ ಕೆಲಸ ಮಾಡುತ್ತಿದ್ದರು. ಡಾವಿನ್ಚಿ ಅವರ ಈ ಸ್ಕೆಚ್ ನಲ್ಲಿ ಪಿರಮಿಡ್ ದಂತಹ ಒಂದು ವಸ್ತುವಿನಿಂದ ಒಬ್ಬ ಮನುಷ್ಯ ಕೆಳಗಿಳಿಯುತ್ತಿರುವುದನ್ನು ನೋಡಬಹುದು. ಡಾವಿನ್ಚಿ ಅವರ ಪ್ರಕಾರ ಈ ಪ್ಯಾರಾಶೂಟ್ ಅನ್ನು ಲಿನನ್ನ ಬಟ್ಟೆಯಿಂದ ತಯಾರಿಸಬಹುದು. ಈ ಲಿನನ್ನ ಬಟ್ಟೆಯು 23 ಉದ್ದ ಮತ್ತು 23 ಎತ್ತರವನ್ನು ಹೊಂದಿರಬೇಕು. ಆದರೆ ಹಲವು ವರ್ಷಗಳವರೆಗೂ ಇತರ ವಿಜ್ಞಾನಿಗಳು ಇದು ಒಂದು ಡೇಂಜರ್ ಪ್ರಾಜೆಕ್ಟ್ ಎಂದು ಹೇಳಿ ತಿರಸ್ಕರಿಸಿದ್ದರು ಮತ್ತು ಈ ಪ್ರಾಜೆಕ್ಟ್ ನ ಕ್ರೆಡಿಟ್ ಕೂಡ ಡಾವಿನ್ಚಿ ಅವರಿಗೆ ಕೊಡಲಿಲ್ಲ. ಇಂದಿನ ದಿನಗಳಲ್ಲಿ ನಾವು ಸೆಲ್ಫ್ ಡ್ರೈವಿನ ಬಗ್ಗೆ ನೋಡಿದರೆ ನಮ್ಮ ಎದುರಿಗೆ ಎಲೋನ್ ಮಸ್ಕ್ ಮತ್ತು ಟೆಸ್ಲಾ ಬರುತ್ತದೆ. ಆದರೆ ನಿಮಗೆ ಗೊತ್ತಾ, ಡಾವಿನ್ಚಿ ಅವರು 15th ಶತಮಾನದ ಪ್ರಾರಂಭದಲ್ಲಿಯೇ ಈ ಕಾನ್ಸೆಪ್ಟ್ ನ ಮೇಲೆ ಕೆಲಸ ಮಾಡುತ್ತಿದ್ದರು. ಈ ಪ್ರಾಜೆಕ್ಟ್ ನ ಡಿಸೈನ್ ಅನ್ನು ಅವರು ಈ ಡ್ರಾಯಿಂಗ್ ನಲ್ಲಿ ಚಿತ್ರಿಸಿದ್ದಾರೆ. ಆದರೆ ಇದನ್ನು ಒಂದು ಕಾರ್ ಎಂದು ಹೇಳಕ್ಕಾಗಲ್ಲ, ಇದು ಈ ರೀತಿಯ ಒಂದು ಮಾಡೆಲ್ ಆಗಿತ್ತು. ಇದನ್ನು ಕೂಡ ಗೇರ್ ನ ಸಹಾಯದಿಂದಲೇ ಓಡಿಸಬಹುದಾಗಿತ್ತು. ಇದರಲ್ಲಿ ಸ್ಟೇರಿಂಗ್ ಮತ್ತು ಬ್ರೇಕ್ ಸಹ ಇದ್ದವು. ಅದಕ್ಕಾಗಿಯೇ ಇದರಲ್ಲಿ ಎಷ್ಟು ಸತ್ಯವಿದೆ ಎಂದು ತಿಳಿಯಲು ಪಾವೋಲೋ ಗಾಲೋಜಿ ಎಂಬುವರು ತನ್ನ ಒಂದು ಟೀಮ್ ನೊಂದಿಗೆ 2004 ಈ ಮಾಡೆಲ್ ಅನ್ನು ತಯಾರಿಸಿದರು. ಆದರೆ ಆಶ್ಚರ್ಯದ ವಿಷಯವೆಂದರೆ ಇದು ಸಹ ಚೆನ್ನಾಗಿ ವರ್ಕ್ ಮಾಡುತ್ತಿತ್ತು. 1486 ಲುಡೋವಿಕೋ ಸಫೂರ್ಜಾ ಎಂಬ ರಾಜ ತನ್ನ ಆರ್ಮಿಗಾಗಿ ಅಸ್ತ್ರಗಳನ್ನು ತಯಾರಿಸಲು ಇಂಜಿನಿಯರ್ಸ್ ಗಳ ಹುಡುಕಾಟದಲ್ಲಿದ್ದರು. ಆದ್ದರಿಂದ ಲಿಯೋನಾರ್ಡೊ ಡಾವಿನ್ಚಿ ಅವರು ಕೆಲವು ಅಸ್ತ್ರಗಳ ಡಿಸೈನ್ ಅನ್ನು ರಾಜನ ಹತ್ತಿರ ಕಳುಹಿಸಿದರು. ಈ ಡಿಸೈನ್ ಕೂಡ ಅದರಲ್ಲಿಯೇ ಒಂದು. ಈ ಕ್ರೋಸ್ಬೋ ಡಿಸೈನ್ ನ ಬಗ್ಗೆ ಅವರ ಪುಸ್ತಕದಲ್ಲಿಯೂ ಸಹ ಉಲ್ಲೇಖಿಸಲಾಗಿದೆ. ಈ ಕ್ರೋಸ್ಬೋವು 6 ಚಕ್ರಗಳನ್ನು ಹೊಂದಿದ್ದು ಸುಮಾರು 36 ಪಾರ್ಟ್ಸ್ ಗಳನ್ನು ಹೊಂದಿತ್ತು. ಇಲ್ಲಿರುವ ವ್ಯಕ್ತಿಯ ಸಾಯದಿಂದಲೇ ನೀವು ಈ ಅಸ್ತ್ರದ ಬಗ್ಗೆ ಅಂದಾಜಿಸಬಹುದು. ಡಾವಿನ್ಚಿ ಅವರು ಇದರೊಂದಿಗೆ ಈ ಲಿಥನ್ ವೆಪನ್ ನ ಡಿಸೈನ್ ಕೂಡ ರೆಡಿ ಮಾಡಿದ್ದರು. ಇದು 33 ಬ್ಯಾರಲ್ ನ ಮಷಿನ್ ಗನ್ ಆಗಿತ್ತು. ಈ ರೀತಿಯ ಮಷಿನ್ ಗನ್ ಇಂದಿಗೂ ಕೂಡ ತಯಾರಿಸಲು ಸಾಧ್ಯವಾಗಿಲ್ಲ. ಮಷಿನ್ ಗನ್ ನ ಆವಿಷ್ಕಾರವಂತೂ 1884 ಆದರೆ ಡಾವಿನ್ಚಿ ಅವರು ಈ ರೀತಿಯ ಮಷಿನ್ ಗನ್ ನ ಮೇಲೆ 15th ಶತಮಾನದಲ್ಲಿ ಕೆಲಸ ಮಾಡಲಾರಂಭಿಸಿದರು. ಹಾಗೆಯೇ ನಿಮಗೆ ವಿಶ್ವದ ಅತ್ಯಂತ ದುಬಾರಿ ಬೆಲೆ ಹೊಂದಿರುವ ಪುಸ್ತಕದ ಬಗ್ಗೆ ಗೊತ್ತಾ? ವಿಶ್ವದಲ್ಲಿಯೇ
ಅತ್ಯಂತ ದುಬಾರಿ ಬೆಲೆಯನ್ನು ಹೊಂದಿರುವ ಪುಸ್ತಕ ಕೋಡೆಕ್ಸ್ ಲೈಸೆಸ್ಟರ್. ಇದನ್ನು ಲಿಯೋನಾರ್ಡೋ ಡಾವಿನ್ಚಿ ಅವರೇ ಬರೆದಿದ್ದರು. 11 ನವೆಂಬರ್ 1994 ಈ ಪುಸ್ತಕವನ್ನು ಬಿಲ್ಗೇಟ್ಸ್ ರವರು $30.8 million ನಲ್ಲಿ ಖರೀದಿಸಿದರು. ಇಂದು ಇದರ ಬೆಲೆ ಸುಮಾರು 400 ಕೋಟಿಗಿಂತ ಹೆಚ್ಚಾಗಿದೆ. ಈ ಪುಸ್ತಕದಲ್ಲಿಯೇ ಡಾವಿನ್ಚಿ ರವರು ಡೈವಿಂಗ್ ಬೋಟ್ ನ ಬಗ್ಗೆ ಹೇಳಿದ್ದರು. ಇದು ಇಂದಿನ ಸಬ್ಮರಿನ್ ನಂತೆಯೇ ಒಂದು ವಾಹನವಾಗಿತ್ತು. ಈ ರೀತಿಯೇ ಇದರಲ್ಲಿ ಟೆಲಿಸ್ಕೋಪ್, ಚಂದ್ರನ ಸ್ಕೆಚ್, ಬರ್ನಿಂಗ್ ಮಿರರ್, ರೆಫ್ರಿಜಿರೇಟರ್, ರೋಬೋಟ್ ಲಾಯನ್ ಮತ್ತು ಹ್ಯೂಮನ್ ಆರ್ಗನ್ಸ್ ನ ಡೀಟೇಲ್ ಸ್ಕೆಚ್ ಕೂಡ ಇವೆ. ಇತಿಹಾಸದಲ್ಲಿ ಡಾವಿನ್ಚಿ ರವರ ಕೊಡುಗೆ ಅಪಾರವಾಗಿದೆ. ನಿಮಗೆ ಇದರ ಪಾರ್ಟ್ 2 ಬೇಕಾದರೆ ಕಮೆಂಟ್ ಮಾಡಿ ಮತ್ತು ಈ ತರಹದ ವಿಡಿಯೋ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.